ತುಂಬಾ ತಗೊಳ್ಳೋದಿಲ್ಲ ಅಂತ ಅನ್ಕೊಳ್ತೀನಿ ಎಲ್ಲರೂ. ಅಂದ್ರೆ ಈಗ ಏನ್ ಮಾಡ್ತಾ ಇದಾರೆ ಅಂತ ಮಾತ್ರ ಹೇಳ್ತಾರೆ ಅವರು. ಮುಂದೆ ಇವತ್ ಗೊತ್ತಾಗಿದೆ ನಮ್ಗೆ ತುಂಬಾ ಏನೆಲ್ಲ ಮಾಡಬಹುದು ಜೊತೆಗಾದ್ರೆ ನಾವು. ಈಗ ವಿಕ್ಷನರಿ ಹೇಳ್ದಾಗೆ ವಿಕ್ಷನರಿಯಿಂದ ವಾಸುದೇವ ಕಾಮತ್ ಹತ್ರ ಹೋಯ್ತು, ವಾಸುದೇವ ಕಾಮತ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಅದನ್ನ ಹೇಗೆ ಬೆಳೆಸೋದು, ಜೊತೆಗೆ ಬೇರೆ ಬೇರೆ ಏನೆಲ್ಲ ಮಾಡ್ಬೋದು ಅಂತ ನಾವು ನೋಡ್ಕೊಂಡಿದೀವಿ. ಯಾರ್ಯಾರು ಏನ್ ಕೆಲಸ ಮಾಡ್ತಿದ್ದಾರೆ ಅಂತ ಇವತ್ತು ತಿಳ್ಕೊಳಿಕ್ಕಾಗಿದೆ. ಈಗ ನೆಕ್ಸ್ಟ್ ನಮ್ ಜೊತೆ ಇದಾರೆ ಶ್ರೀಧರ್, ಅವರು ಆಂಡ್ರಾಯ್ಡ್ ಕೀಬೋರ್ಡ್ ನ ಕನ್ನಡ ತಂದಿದ್ದಾರೆ, ಅವ್ರನ್ನ ನಾನು ಬರ್ಮಾಡ್ತು. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಗೊತ್ತಿರೋಂಗೆ ಈಗ ಸದ್ಯಕ್ಕೆ ಆಂಡ್ರಾಯ್ಡ್ ಅಲ್ಲಿ ಕನ್ನಡ ಸಪೋರ್ಟ್ ಇಲ್ಲ ಅಂತ ಎಲ್ಲರೂ ಹೇಳ್ತಿದ್ದಾರೆ. ಆದ್ರೆ ಈಗಿನ ಲೇಟೆಸ್ಟ್ ಮಾಡೆಲ್ಸ್ಗಳಲ್ಲಿ ಕನ್ನಡ ಸಪೋರ್ಟ್ ಇದೆ. ಫಾರ್ ಎಕ್ಸಾಂಪಲ್, ಇವರು IEEE ಇಂದ ಅರ್ಜುನ್ ಅವ್ರು ಬಂದಿದ್ರು, ಅವ್ರು ಹೇಳ್ತಿದ್ರು ಅವ್ರ ಹ್ಯಾಂಡ್ಸೆಟ್ ಅಲ್ಲಿ ಕನ್ನಡ ಸಪೋರ್ಟ್ ಇದೆ ಅಂತ. ಆಮೇಲೆ ಅವ್ರಿಗೆ ಮಲ್ಟಿಲಿಂಗ್ ಅಂತ ಕೀಬೋರ್ಡ್ ಬೇರೆ ತೋರಿಸಿದ್ದಾರೆ, ಇಲ್ಲಿ ತೋರಿಸಿಲ್ಲ ಆದರೆ ಅದು ಸಪೋರ್ಟ್ ಇದೆ, ಲೇಟೆಸ್ಟ್ ಆ್ಯಂಡ್ರಾಯ್ಡಲ್ಲಿ ಸಪೋರ್ಟ್ ಇದೆ. ಆ್ಯಂಡ್ರಾಯ್ಡಲ್ಲಿ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಬಹುಶಃ ಇದೆ ನನ್ನ ಮೊದಲ ಕನ್ನಡ ಸಾಫ್ಟ್ವೇರ್ ಆ್ಯಂಡ್ರಾಯ್ಡ್ ಮಾರ್ಕೆಟಲ್ಲಿ. ಸೊ ಇದು ಇದನ್ನು ನಾನು ಡಿಸೈನ್ ಮಾಡಿದ್ದೀನಿ. ಇದು ಆ್ಯಕ್ಚುಲಿ ಏನು ಹೇಳ್ಬೋದು, ಡೈರೆಕ್ಟಾಗಿ ಬಳಸೋದಕ್ಕೆ ಈಗ ಲೇಟೆಸ್ಟ್ ಆ್ಯಂಡ್ರಾಯ್ಡ್ ಮಾತ್ರ ಸಾಧ್ಯ. ಹಳೆ ವರ್ಷನಲ್ಲಿರೋ ಆ್ಯಂಡ್ರಾಯ್ಡು ಅಥವಾ ಮೊದಲು ರಿಲೀಸ್ ಆಗಿರೋ ಆ್ಯಂಡ್ರಾಯ್ಡಲ್ಲಿ ವರ್ಕ್ ಮಾಡಬೇಕು ಅಂದರೆ ನಾವು ಅದನ್ನು ರೂಟ್ ಮಾಡಿ ಕೆಲವು ಲೈಬ್ರರೀಸ್ನೆಲ್ಲ ಇನ್ಸ್ಟಾಲ್ ಮಾಡಿ ವರ್ಕ್ ಮಾಡಿಸ್ಬೇಕಾಗತ್ತೆ. ಅದು ಹ್ಯಾಕ್ ಮಾಡಲೇಬೇಕಾಗತ್ತೆ. ಆಮೇಲೆ ಇವರು ಅರ್ಜುನ್ ಅವ್ರು ಹೇಳ್ತಿರೋ ಪ್ರಕಾರ ಅವ್ರಿಗೆ ಕೀಬೋರ್ಡ್ ಲೇಔಟ್ ಯಾವ್ದು ಬೇಕು ಅಂತ ಏನೋ ಡಿಸ್ಕಷನ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದಾರೆ. ಅದಕ್ಕೆ ಒಳ್ಳೆ ಉದಾಹರಣೆ ಆದರೆ ನುಡಿ ಇದು ಕಾಗಪ್ಪ ಲೇಔಟ್ ಅಂತ ಒಂದಿದೆ, ಆ ಲೇಔಟಿಂದ ಇದನ್ನು ನಾನು ಡಿಸೈನ್ ಮಾಡಿದ್ದೀನಿ. ಸೊ ಆ ಲೇಔಟ್ ಯೂಸ್ ಮಾಡಿದ್ರೆ ನಾವು ಡೈರೆಕ್ಟಾಗಿ ನಾವು ಮಾಮೂಲಿ ಇಂಗ್ಲೀಷ್ ಕೀಬೋರ್ಡಲ್ಲಿ ಹೇಗೆ ಎಂಟ್ರ್ ಮಾಡ್ತೀವೋ ಅದೇ ರೀತಿ ನಾವು ಕನ್ನಡದಲ್ಲಿ ಟೈಪ್ ಮಾಡ್ಬೋದು. ಅದೇ ಕೀಲಿಮಣೆ ಹೇಗಿದೆಯೋ ಅದೇ ರೀತಿನೇ ಎಂಟ್ರ್ ಮಾಡ್ಬೋದು. ನಾನು ಆ ಕಾನ್ಸೆಪ್ಟ್ ಇಟ್ಕೊಂಡು ಈ ಕೀಬೋರ್ಡನ್ನು ಡಿಸೈನ್ ಮಾಡಿದ್ದೀನಿ. ಸೊ ಅವ್ರ ಕ್ರೆಡಿಟ್ ಅವ್ರಿಗೆ ಹೋಗಬೇಕು. ಸೊ ಇಲ್ಲಿ ಸ್ಕ್ರೀನ್ಶಾಟ್ಸ್ ಬೇಕಾದ್ರೆ ನೋಡಿ, ಕನ್ನಡ ಅಂತ ಟೈಪ್ ಮಾಡ್ತಿದ್ದೀನಿ, ಇಲ್ಲಿ ಲ್ಯಾಂಗ್ವೇಜ್ ಚೇಂಜ್ ಮಾಡೋದಕ್ಕೆ ಒಂದು ಬಟನ್ ಇದೆ. ಆಮೇಲೆ ಹಾಗೆ ಅಕ್ಷರಗಳೆಲ್ಲ ಅರೇಂಜ್ ಆಗಿದೆ. ಯಾವ ಈ ಕೀಬೋರ್ಡಲ್ಲಿ ಹೇಗೆ ಸಾಗೆ ಎಸ್ ಒತ್ತೀವೋ ಅದೇ ರೀತಿ ಎಸ್ ಜಾಗದಲ್ಲಿ ಸಾ ಇರುತ್ತೆ, ಕ್ಯಾಪಿಟಲ್ ಎಸ್ ಒತ್ತರೆ ಶಾ ಬರುತ್ತೆ. ಅದೇ ರೀತಿ ಡೈರೆಕ್ಟ್ ಮ್ಯಾಪಿಂಗ್ ಇದೆ, ಇಂಗ್ಲೀಷ್ ಕೀಬೋರ್ಡ್ಗೂ ಕನ್ನಡ ಕೀಬೋರ್ಡ್ಗೂ ಡೈರೆಕ್ಟ್ ಮ್ಯಾಪಿಂಗ್ ಇದೆ. ಸೊ ನಾವು ಅದೇ ರೀತಿ ಎಂಟ್ರ್ ಮಾಡಿದ್ರೆ ನಮಗೆ ಕನ್ನಡ ಬರುತ್ತೆ. ಮೊಬೈಲ್ ಎಲ್ಲರೂ ಬಳಸ್ತಾರೆ, ಆದರೆ ನಾವು ಬರೀ ಓದೋದಕ್ಕೆ ಮಾತ್ರ ಬಳಸೋಕ್ಕಾಗೋದಿಲ್ಲ. ಕೆಲವೊಮ್ಮೆ ನಾವೇನಾದರೂ ಬರೀತೀವಿ ಅಂತ ಅಂದ್ಕೊಂಡ್ರೆ ಅಥವಾ ಟ್ವಿಟರ್ ಫೇಸ್ಬುಕ್ಕು ಏನಾದರೂ ಬರೀ ಕನ್ನಡದಲ್ಲಿ ಬರೀಬೇಕು ಅಂದರೆ ಅದು ಕಷ್ಟ. ಯೂಶಲಿ ಯಾವ ಸಾಫ್ಟ್ವೇರು ಇಲ್ಲ ಈಗ ಸದ್ಯಕ್ಕೆ. ಸೊ ಈ ಇದರಿಂದ ನಾವು ಕನ್ನಡದಲ್ಲಿ ಟೈಪ್ ಮಾಡಬಹುದು. ಡೌನ್ಲೋಡ್ ಮಾಡ್ಕೋಬೋದಾ? ಹಾಂ, ಮಾರ್ಕೆಟಲ್ಲಿ ಅಪ್ಲೋಡ್ ಆಗಿದೆ. ಬೇಕಾದರೆ ವಿಡಿಯೋ ನೋಡ್ಬೋದು, ಒಂದು 10 ಮಿನಿಟ್ಸ್ ವಿಡಿಯೋ ಇದೆ. ಐ ಥಿಂಕ್ ಅದನ್ನು ನಾವು ಎಂಬೆಡ್ ಮಾಡ್ತೀವಿ ಹೆಜ್ಜೆನಲ್ಲಿ. ಈಗ ಲೇಟ್ ಆಗುತ್ತೆ ಅಷ್ಟೇ ನನ್ನ ಕಡೆಯಿಂದ. ಈಗ ರೂಟ್ ಮಾಡಿರೋ ಫೋನಲ್ಲಿ ಅಂದರೆ ಕನ್ನಡ ಕಂಪ್ಲೀಟಾಗಿ ಸಪೋರ್ಟ್ ಕೊಡ್ಬೋದು? ಅಂದರೆ ಒತ್ತಕ್ಷರಗಳು ಎಲ್ಲ ಪ್ರಾಬ್ಲಮ್ ಅಕ್ಷರಗಳು ಬರುತ್ತೆ. ಎರಡು ಥರ ಪ್ರಾಬ್ಲಮ್ಸ್ ಬಂದರೆ, ಒಂದು ಫಾಂಟ್ ಇರೋದಿಲ್ಲ, ಫಾಂಟ್ ಹಾಕಿ ನೋಡಿದೆ ಒತ್ತಕ್ಷರಗಳು ಬರೋದಿಲ್ಲ. ಅದಕ್ಕೆ ಅರ್ಫ್ ಬಸ್ ಅಂತ ಒಂದು ಎನ್ಕೋಡಿಂಗ್ ಸ್ಟ್ಯಾಂಡರ್ಡ್ ಇದೆ, ಅದೇನು ಟೆಕ್ಸ್ಟ್ ರೆಂಡ್ರಿಂಗ್ ಇಂಜಿನ್ ಇದೆ, ಆ ಇಂಜಿನ್ ಎಂಬೆಡ್ ಮಾಡಬೇಕು. ನಾನು ಟ್ರೈ ಮಾಡಿಲ್ಲ. ಅಂದ್ರೆ ಒಂದು ಅಪ್ಲಿಕೇಶನ್ಗೆ ಎಂಬೆಡ್ ಮಾಡಬಹುದು ಅಷ್ಟೇ ಅಲ್ಲ, ಸಿಸ್ಟಮ್ ವೈಡ್ ಮಾಡಬಹುದು.
ಸಿಸ್ಟಮ್ಯಾಟಿಕ್ ಮಾಡುವಾಗ ಅದು ಸ್ವಲ್ಪ ಕಸ್ಟಮ್ ರೋಮ್ಸ್ ಎಲ್ಲ ಡಿಸೈನ್ ಮಾಡುವಾಗ ಅದನ್ನ ಇಂಪ್ರೂವ್ ಮಾಡ್ಕೊಂಡು ಮಾಡ್ಬೇಕಾಗ ಆಲ್ಮೋಸ್ಟ್ ಆಲ್ ಸ್ಯಾಮ್ಸಂಗ್ ಫೋನ್ಸ್ ಸಪೋರ್ಟ್ ಇಟ್ ಆಂಡ್ರಾಯ್ಡ್ ಬೇಸಿಕ್ ಡಸಂಟ್ ಸಪೋರ್ಟ್ ಇಟ್ ದ ಗೂಗಲ್ ಆಂಡ್ರಾಯ್ಡ್ ಡಸಂಟ್ ಸಪೋರ್ಟ್ ಇಟ್ ಬಟ್ ಸಮ್ ಆಫ್ ದ ಆಂಡ್ರಾಯ್ಡ್ 3.0 ಸಪೋರ್ಟ್ಸ್ ಓನ್ಲಿ 3 ಲ್ಯಾಂಗ್ವೇಜಸ್ ಆರ್ ಹಿಂದಿ ತಮಿಳ್ ಅಂಡ್ ಬಂಗಾಲಿ ಐ ಗೆಸ್ ಆಂಡ್ರಾಯ್ಡ್ 3 ಅಲ್ಲಿ ಅಷ್ಟು 3 ಸಪೋರ್ಟ್ ಇದೆ ಇಟ್ ಕ್ಯಾನ್ ಬಿ ಎಕ್ಸ್ಟೆಂಡ್ ಕನ್ನಡಕ್ಕೂ ಎಕ್ಸ್ಟೆಂಡ್ ಮಾಡಬಹುದು ಮಾಡಬೇಕು ವರ್ಕ್ಶಾಪ್ ಮಾಡ್ಬೇಕಿನಿ ನಾನು ಶ್ರೀಧರ್ಗೆ ಏನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂತಂದ್ರೆ ನಮ್ಗಳಿಗೆ ಕನ್ನಡದಲ್ಲಿ ಏನೇನೆಲ್ಲ ಮಾಡಬೇಕು ಐ ಥಿಂಕ್ ಐ ವಾಂಟ್ ಟು ಟೇಕ್ ಲೀಡ್ ಅಟ್ ಲೀಸ್ಟ್ ಯಾಕಂದ್ರೆ ಇದರ ಮಾಡ್ತಿರೋರು ಫಸ್ಟ್ ಮುಂದೆ ಬಂದು ಬೇರೆಯವ್ರನ್ನ ಕರೆದು ಕನ್ನಡಕ್ಕೆ ಏನೇನೆಲ್ಲ ಆಗ್ಬೇಕು ಅಂತ ಹೇಳಿದ್ರೆ ಬೇರೆಯವರು ಜೊತೆಗೆ ಕೈ ಸೇರಿಸ್ತಾರೆ ಅಂತ ಅನ್ಕೊಂತ ಧನ್ಯವಾದಗಳು ತುಂಬಾ.